ಇನ್ನನ್ ಕೇಳಿ ಸುಮ್ಮನೆ ಇರಕಾಗಲ್ಲ. ಬೇಬಿ ಇವತ್ತು ಯಾಕೋ ನೀನು ಸ್ಪೆಷಲ್ ಆಗಿ ಕಾಣಿಸ್ತಿದ್ಯಾ? ಯಾವತ್ತು ನಾನು ಮುದ್ದು ಮಾಡಕ್ಕೆ ಬಂದರೆ ಬೈದು ಕಳಿಸ್ತಿದ್ದೆ, ಆದರೆ ಇವತ್ತು ನೀನೇ ರೊಮ್ಯಾಂಟಿಕ್ ಮೂಡಲ್ಲಿದ್ಯಾ? ನಿನ್ನ ಯಾವತ್ತು ನಾನು ಹೀಗೆ ನೋಡಲೇ ಇಲ್ಲ. ಹೌದಾ ರಾಘವ್, ನನಗೆ ನೀನು ಅಂದರೆ ತುಂಬ 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 ಇಷ್ಟ, ತುಂಬ 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 ಪ್ರೀತಿ. ಹೌದಾ? ದಿನಕ್ಕೂ ಈ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಎಲ್ಲಿ ಒಂದಿನ ನನ್ನ ಎದೆಲಿ ಜಾಗ ಇಲ್ಲದೆ ನನ್ನ ಹೃದಯ ಒಡ್ತೋಗುತ್ತೋ ಅಂತ ಭಯ ಆಗ್ತಿದೆ ಗೊತ್ತಾ? ಆಗ್ಲೂ ನನಗೆ ನಿನ್ ಮೇಲೆ ತುಂಬಾ ಪ್ರೀತಿ ಇತ್ತು, ಆದ್ರೂ ಮದುವೆ ದಿನ ನೀನು ನನ್ನ ಹತ್ರ ಸುಳ್ಳು ಹೇಳಿದ್ಯಾ ಅಂತ ಗೊತ್ತಾಗಿ ನನಗೆ ನಿಮ್ಮ ಮೇಲೆ ತುಂಬಾ ಕೋಪ ಬಂದಿತ್ತು. ಹಾಗೆ ಮದುವೆನೂ ನಾನು ಅನ್ಕೊಂಡಾಗ ಆಗಲಿಲ್ಲ. ಆಮೇಲೆ ನಿಮ್ಮ ಮನೆಗೆ ಬಂದಮೇಲೆ ಪ್ರತಿದಿನ ಜಗಳ, ಮನಸ್ತಾಪ ಇದೇ ಆಯಿತು. ನಮ್ಮ ಜೀವನದಲ್ಲಿ ಮತ್ತೆ ಖುಷಿ ದಿನಗಳು ಶುರುವಾಗಿದೆಯಲ್ಲ, ಅದಕ್ಕೆ ನಿನಗೆಲ್ಲ ಸ್ಪೆಷಲ್ ಅಂತ ಅನ್ನಿಸ್ತಿದೆ. ಐ ಆಮ್ ಸಾರಿ ಬೇಬಿ, ನೀನು ಇಷ್ಟದ ಹಾಗೆ ಮದುವೆ ಆಗಲಿಲ್ಲ. ನಿನಗೆ ಹೇಗೆ ಮದುವೆ ಆಗ್ಬೇಕಂತ ಇಷ್ಟ ಇತ್ತು? ಹೇಗೆ ಅಂತ ಹೇಳಿದ್ರೆ ಮತ್ತೆ ನನ್ನ ಮದುವೆ ಮಾಡ್ಕೋತೀಯಾ? ರಾಘವ್ ಹೇಳು, ಮತ್ತೆ ನನ್ನ ಮದುವೆ ಮಾಡ್ಕೋತೀಯಾ? ಮತ್ತೆ ಮದುವೆ ಆಗೋಣವಾ ರಾಘವ್? ಏನಾಯ್ತು? ಅಲ್ಲ ಬೇಬಿ, ನೀನು ಒಂದ್ಸರಿ ಮದುವೆ ಆಗಿದ್ದಕ್ಕೆ ಸುಧಾರಿಸ್ಕೊಳ್ಳಕ್ಕೆ ಇಷ್ಟು ದಿನ ಬೇಕಾಯ್ತು, ಅದ್ರ ಮೇಲೆ ನೀನು ಇನ್ನೊಂದ್ಸರಿ ಮದುವೆ ಆಗ್ಬೇಕಾ? ಓಕೆ ಓಕೆ, ನಿನಗೆ ಹೇಗೆಲ್ಲ ಮದುವೆ ಆಗ್ಬೇಕಂತ ಆಸೆ ಇತ್ತು? ಈಗಲೂ ಕಾಲ ಮಿಂಚಿಲ್ಲ, ಅಟ್ಲೀಸ್ಟ್ ಕಾಲ ಮಿಂಚೋಗಿದ್ರು ಅದು ಏನು ಅಂತ ತಿಳ್ಕೊತೀನಿ. ಸೊ ದ್ಯಾಟ್ ಮುಂದಿನ ಜನ್ಮದಲ್ಲಾದರೂ ಅದನ್ನೆಲ್ಲ ತಿರ್ಸ್ಬೋದಲ್ವಾ? ಹೇಳು. ಮದ್ವೆಗೆ ಅಂತ ಭರ್ಜರಿ ಶಾಪಿಂಗ್ ಮಾಡಬೇಕು, ಹಾ ನಿನ್ ಮುಂದೆ ಮುಹೂರ್ತಕ್ಕೆ ಸೀರೆ ಉಟ್ಕೊಂಡಿರ್ತೀನಲ್ಲ ಅದನ್ನ ಮದ್ವೆ ದಿನಗಳು ಏಣಿಸ್ತಾ 50 ಸಲನಾದ್ರೂ ಉಟ್ಟು ನೋಡ್ಬೇಕು. ಚಿರಂಜೀವಿ ಸೌಭಾಗ್ಯವತಿ ಮೃದುಲ್ಲಾ ಅನ್ನೋ ಹೆಸರು ಜೊತೆ ರಾಘವ್ ಅನ್ನೋ ನಿನ್ನ ಹೆಸರು ಜೊತೆ ಮದ್ವೆ ಪತ್ರ ಇರ್ಬೇಕು. ಅದನ್ನ ನಮಗ್ ಬೇಕಾದವ್ರಿಗೆಲ್ಲ ಕೊಟ್ಟು ಮದ್ವೆಗೆ ಬರ್ಲೇಬೇಕು ಅಂತ ಖುಷಿ ಖುಷಿಯಿಂದ ಕರಿಬೇಕು. ಚಪ್ರ ತೋರಣ ಎಲ್ಲೆಲ್ಲೂ ಸಂಭ್ರಮ. ಹಾ, ನಮ್ಮ ಕನಸುಗಳ ರಂಗನ್ನ ಹೆಚ್ಚೋ ಮದರಂಗಿ, ಅರ್ಶಿನ, ಕುಂಕುಮ, ಹಾಗೆ ನನ್ನ ಹೆಸರನ್ನ ಹೇಳಿ ರೇಗ್ಸೋ ನಿನ್ ಫ್ರೆಂಡ್ಸು ಇರ್ಬೇಕು. ಆಮೇಲೆ ಮನೆಯೆಲ್ಲ ಗಲಗಲ ಅಂತಿರ್ಬೇಕು. ಅಂತರ್ಪಟದ ಮುಂದೆ ನಿಂತಾಗ ಅಂತರ್ಪಟನ ಯಾವಾಗ ತೆಗಿತಾರೋ ನನ್ನ ಹುಡುಗಿ ಮುಖ ಯಾವಾಗ ನೋಡ್ತಿನೋ ಅಂತ ನೀನು ಕಾಯ್ತಾ ನಿಂತಿರಬೇಕು ಅಷ್ಟೇ ಅಲ್ಲ ನೀನು ತಾಳಿ ಕಟ್ಟೋವಾಗ ನಮ್ಮ ಬಳಗದವರೆಲ್ಲ ಆಶೀರ್ವಾದ ಮಾಡಿ ಹೀಗೆ ಮಳೆ ತರ ಅಕ್ಷತೆಗಳು ಸುರಿಮಳೆ ಆಗಬೇಕು ಆಮೇಲೆ ನಮ್ಮ ಇಡೀ ಫ್ಯಾಮಿಲಿದು ಒಂದು ಫೋಟೋ ಇರಬೇಕು ಹಾ ಸಾರಿ ಬೇಬಿ ನಿನ್ನ ಮದುವೆ ಬಗ್ಗೆ ಇಷ್ಟೊಂದು ಕನಸು ಕಟ್ಟಿಕೊಂಡಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ನನಗೇಂತಲ್ಲ ರಾಘವ್ ಪ್ರತಿ ಹೆಣ್ಣು ಹೀಗೆ ಕನಸು ಕಂಡಿರ್ತಾಳೆ ಎಷ್ಟೋ ಜನರ ಕನಸು ನನಸಾಗುತ್ತೆ ಇನ್ನೆಷ್ಟೋ ಜನರ ಕನಸುಗಳು ನನಸಾಗಲ್ಲ ನಿನ್ನ ಕನಸನ್ನು ನನಸು ಮಾಡಬೇಕಂದ್ರೂ ಈಗಿನ ಸಿಚುವೇಶನ್ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ ಬಟ್ ಸದ್ಯದಲ್ಲೇ ನಾನು ನಿನಗೊಂದು ಸರ್ಪ್ರೈಸ್ ಕೊಡ್ತೀನಿ ಅದು ಲೈಫ್ ಲಾಂಗ್ ನಿನ್ನ ಜೊತೆನೇ ಇರುತ್ತೆ ಏನು ಕೇಳಬೇಡ ಈಗೇನು ಹೇಳೋದಕ್ಕೂ ನನ್ನಿಂದ ಆಗಲ್ಲ ಅದಕ್ಕೆಲ್ಲ ಟೈಮ್ ಬೇಕು ರಾಘವ್ ನಾನು ನಿನ್ನ ಹತ್ರ ಏನೋ ಹೇಳಬೇಕು ಹೇಳು ಬೇಬಿ ನಾನು ನಿನಗೆ ಐ ಲವ್ ಯು ಹೇಳೋದಕ್ಕೆ ಕಾಯ್ತಾ ಇದೀಯ ನೀನು ಆದರೆ ನನಗೆ ನಿನ್ನ ಮೇಲಿರೋ ಪ್ರೀತಿನ ಬರೀ ಆ ಮೂರು ಪದಗಳಲ್ಲಿ ಹೇಳೋದಕ್ಕಾಗೋದಿಲ್ಲ ರಾಘವ್ ನಮ್ಮಿಬ್ಬರ ಮಧ್ಯೆ ಇದ್ದಿದ್ದ ಕೋಪ ಎಲ್ಲ ಕರಗ್ತು ನಿಮ್ಮಮ್ಮ ನನ್ನ ಸೊಸೆ ಅಂತ ಒಪ್ಕೊಂಡ್ರು ನಿಮ್ಮ ಅಕ್ಕ ಬದಲಾದ್ರು ಮನೆ ವಾತಾವರಣ ಬದಲಾಯಿತು ನನ್ನ ಜೀವನ ಪರಿಪೂರ್ಣ ಆಯಿತು ಆದರೆ ಇನ್ನೂ ಏನೋ ಕಡಿಮೆ ಇದೆ ಸ್ವರ್ಗಕ್ಕೆ ಒಂದೇ ಒಂದು ಗೇಣ ಅಂತರ ಉಳ್ಕೊಂಡಿದೆ ಏನದು ಬೇಬಿ ನಿನ್ನ ಕಣ್ಣೊಳಗೆ ಅದೇನೋ ಒಂದು ಆಸೆ ಇದೆ ಸಂಜೆಯಲ್ಲಿ ಆಕಾಶದಂತೆ ಕೆಂಪುಗಾಗಿರೋ ನಿನ್ನ ಕೆನ್ನೆಗಳು ಈ ಹೊಸ ಕಳೆಗೆ ಏನು ಕಾರಣ ಅಂತ ಕೇಳ್ಬೋದಾ ಆಸೆ ಚಿಗುರು ಹೊಡೆದಾಗ ಕಣ್ಣುಗಳು ಮಾತಾಡುತ್ತೆ ರಾಘವ್ ಅಯ್ಯೋ ನಾನು ಸ್ವಲ್ಪ ದಡ್ಡ ಈ ಕಣ್ಣು ಕಿವಿ ಬಾಯಿ ಇವೆಲ್ಲ ನನ್ಗೆ ಅರ್ಥ ಆಗಲ್ಲ ಅದೇನಿದ್ರು ನಿನ್ನ ಈ ಮುದ್ಮುದಾದ ಪುಟ್ಟ ಬಾಯಿಂದ ಪಟ್ಪಟ ಅಂತ ಹೇಳ್ಬಿಡು ರಾಘವ್ ನನಗೆ ನಿನಗೆ ನನಗೆ ತಾಯಿ ಆಗ್ಬೇಕು ಅಂತ ಆಸೆ ಓ ಅಷ್ಟೇನಾ ನಿಜವಾಗ್ಲೂ ಬೇಬಿ ಮಳೆ ಕೇಳಿಸ್ಕೊಂಡಿಯಾ ನನ್ ಬೇಬಿ ಅಮ್ಮ ಆಗ್ಬೇಕಂತೆ ರಾಘವ್ ನಾನು ಅಮ್ಮ ಆಗ್ಬೇಕು ಅಂತ ಹೇಳ್ದೆ ಅಷ್ಟೇ ಇನ್ನೂ ಅಮ್ಮ ಆಗಿಲ್ವಲ್ಲ ನೀನ್ ಯಾವಾಗ ಅಮ್ಮ ಆಗ್ಬೇಕಂತ ಆಸೆ ಪಟ್ಟಿಯೋ ಅವಾಗಲೇ ಅಪ್ಪ ಆಗ್ಬಿಟ್ಟೆ ರಾಘವ್ ಮಳೆ ನಿಂತಿದೆ ನನ್ನ ಕೆಳಗಿಳಿಸು ಮಳೆ ನಿಂತಿರಬಹುದು ಆದ್ರೆ ನನಗಾಗ್ತಿರೋ ಸಂತೋಷ ಆ ಸಂತೋಷನೇ ಬೇರೆ ಅದಿನ್ನೂ ನಿಂತಿಲ್ಲ ಜಿನುಕ್ತಾನೇ ಇದೆ ನವಿಲಿನ ಹಾಗೆ ಕುಣಿತಾನೇ ಇದೆ ಹಸಿರಿನ ಹಾಗೆ ತುಂಬ್ತಾನೇ ಇದೆ ಹೂವಿನ ಹಾಗೆ ಅರಳ್ತಾನೇ ಇದೆ I'm so happy. हेलो ऐन बरी नन्ने नोडकोंड ड्राइव माड्तिद्या स्वल्प मुंदे नोडकोंड ड्राइव माडु बेबी ऐन गोत्ता एल्लो केळिद्दे हेण्णिगे ತುಂಬಾ ಸುಂದರವಾದ ಒಡವೆ ನಗುವಂತೆ ಅದಕ್ಕಿಂತ ಇನ್ನೂ ಸುಂದರವಾದ ಒಡವೆ ನಾಚಿಕೆ ಅಂತೆ ಇವತ್ತು ಅದನ್ನ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ हेलो हेलो राघव एलो बर्ता मृदुलानु निन जोतेल्लि इद्दाळेनो हूं जोतेगे इद्दाळे रात्रि आयतल्वा इष्टोत्तादरू नी बर्ता इद्दिद नोडि फोन माड्दे अष्टे नान तोंदरे कोट्नेनो अल्वा एक्चुअली हौदु येनो ए इल्ल इल्लप्प ಏನಿಲ್ಲ निज आचे बंतु अल्वा मृदुला आश्रमक्के अंत नीनु क्लाइंट ना मीट माडबेकु अंत नीविब्रू ಒಟ್ಟಿಗೆ ಹೊರಟಾಗ್ಲೇ ನಾವಿಬ್ರು ಅರ್ಥ ಮಾಡ್ಕೋಬೇಕಾಗಿತ್ತು ನೀವಿಬ್ರು ನಮ್ಮತ್ರ ಸುಳ್ಳು ಹೇಳಿ ಒಟ್ಟಿಗೆ ಸುತ್ತಾಡಕ್ಕೆ ಹೋಗಿದ್ದೀರಾ ಅಂತ ಅಯ್ಯೋ ಅತ್ತಿಗೆ ನಿಮ್ಮತ್ರ ಹೇಳಿದ ನಿಜನೇ ಮೃದುಲಾನ ಆಶ್ರಮದಿಂದ ಪಿಕ್ ಮಾಡ್ಕೊಂಡು ಬರುವಾಗ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಿಗೆ ತುಂಬಾ ಜೋರಾಗಿ ಮಳೆ ಬರ್ತಿತ್ತಲ್ವಾ ಸಂಜೆ ಬೇರೆ ಆಗಿತ್ತು ಇಲ್ಲೇ ಸನ್ಸೆಟ್ ತುಂಬಾ ಬ್ಯೂಟಿಫುಲ್ ಆಗಿತ್ತು ಮತ್ತೆ ಐಸ್ ಕ್ರೀಮ್ ತಿನ್ಬೇಕಂತ ಅನ್ನಿಸ್ತು ಎಲ್ಲ ಮುಗಿಯೋದ್ರೊಳಗೆ ಕತ್ತಲಾಗೋಯ್ತು ಅದಿಗೆ ಮತ್ತೆ ಇನ್ನೇನು ಇಲ್ಲಪ್ಪ ಏನು ಮಳೆಯಲ್ಲಿ ನೀವಿಬ್ರು ಐಸ್ ಕ್ರೀಮ್ ತಿಂದ್ರಾ ಗಂಡ ಹೆಂಡತಿ ಇಬ್ರು ಖುಷಿ ಖುಷಿಯಾಗಿ ಕಾಲ ಕಳೆದ್ರಿ ಅಂತ ಆಯ್ತು ಅತ್ತೆ ಖುಷಿ ಸುದ್ದಿ ಕೊಟ್ಟಾಗಿಂದ ನೀವಿಬ್ರು ಭೂಮಿ ಮೇಲೆ ನಿಲ್ತಿಲ್ಲ ಅಂದಂಗಾಯ್ತು ಹ್ಞೂ ಅತ್ಗೆ ಈಗ ಅಮ್ಮನಿಗಿಂತ ತುಂಬಾ ದೊಡ್ಡ ಖುಷಿ ವಿಚಾರ ಮೃದುಲಾ ಬೇರೆ ಕೊಟ್ಲಲ್ಲ ಮೃದುಲಾನ ಏನೋ ಅದು ಅದೇ ಅವಳು ಅಮ್ಮ ಆಗ್ಬೇಕಂತ ಆಸೆ ಪಡ್ತಿದ್ದಾಳೆ नागवेणिट्रा अल्ली कते मुगीतु राघव नीन हेळ्तिरोदु निजानेनो इदेनरो एल्लरू कांपिटिशन मेले सिहि सुद्दि कोड्तिदीरा ಏನೇ ಆಗಲಿ ಮೃದುಲಾ ಒಳ್ಳೆ ನಿರ್ಧಾರನೇ ತಗೊಂಡಿದ್ದಾಳೆ ಅಯ್ಯೋ ಅತ್ತಿಗೆ ಅದು ಈಗ ನೀನು ಎಷ್ಟೇ ಸುಳ್ಳು ಹೇಳಿದ್ರು ನಿಜ ಏನು ಅಂತ ನಮಗೆ ಅರ್ಥ ಆಯ್ತಪ್ಪ ಇನ್ನು ನಿಮ್ಮಿಬ್ಬರಿಗೆ ನಾವು ತೊಂದರೆ ಕೊಡಲ್ಲಪ್ಪ ಆರಾಮಾಗಿ ಬನ್ನಿ ಬೇಬಿ ಸಾರಿ ಬೇಬಿ ಅದು ಹೇಳಬೇಕು ಅಂತ ಹೇಳಿದಲ್ಲ Actually, भाई तप्पी इवने इंगप्प समाधान माडोदु अक्क मृदुलानु ताई आगिबिट्रे एष्टु चेन्नागिरुत्ते अल्वा आद्रे निनु कष्ट आगुत्तेनो पाप ನೀನು ಒಬ್ಳೆ ಇಬ್ರು ಬಾಣಂತನೂ ಮಾಡಬೇಕಲ್ಲ ನನಗೇನು ಕಷ್ಟ ಇಲ್ಲ ಕಣೆ ಮುದ್ದು ಮಕ್ಕಳನ್ನ ನೋಡೋದೇ ಒಂದು ಖುಷಿ ಗೊತ್ತಾ सद्या राघव मृदुलन जीवन हंतक बंतल कष्ट दूर आगे खुश खुशियागिदारल्ल अष्ट साकप्प ननगे ನಾಗವೇಣಿ ಏನು ಯೋಚಿಸ್ತಾ ಇದೀಯಾ? ಅಕ್ಕ ನೀನು ನನ್ನ ಬೈದ್ರೂ ಪರವಾಗಿಲ್ಲ, ನನ್ನ ಮನಸಲ್ಲಿ ಏನು ಅನ್ನಿಸ್ತಿದೆ ಅದನ್ನ ಹಾಗೆ ಹೇಳಿಬಿಡ್ತೀನಿ. ಮತ್ತೆ ಇವತ್ತು ರಾಘವಂಗೂ ಮೃದುಲಂಗೂ ಫಸ್ಟ್ ನೈಟ್ ಅರೇಂಜ್ ಮಾಡೋಣ. ಫಸ್ಟ್ ನೈಟಾ? ಫಸ್ಟ್ ನೈಟಾ? ಸತ್ಯಭಾಮ ಫಸ್ಟ್ ನೈಟ್ ಅಂತಿದ್ಯಾ? ಯಾರಿಗೆ? ಅದ್ಗೆ ನೀವು ಸರಿಯಾದ ಸಮಯಕ್ಕೆ ಬಂದ್ರಿ. ಮತ್ತೆ ಏನ್ ಗೊತ್ತಾ, ಒಂದು ಸಿಹಿ ಸುದ್ದಿ ಇದೆ, ಬನ್ನಿ ಇಲ್ಲಿ. ಅಯ್ಯೋ ನಾಗವೇಣಿ, ನಿನ್ ಬಾಯಿಗೆ ಸಕ್ಕರೆ ಸುರಿಬೇಕು ಕಣೆ, ಎಂಥ ಸಿಹಿ ಸುದ್ದಿ ಕೊಟ್ಬಿಟ್ಟೆ ನೀನು. ಹಾ, ಇವತ್ತು ಅವರಿಬ್ರು ಬರೋದ್ರೊಳಗಡೆ ಪ್ರಸ್ತಕ್ಕೆ ಸಿದ್ಧ ಮಾಡ್ಬಿಡೋದೆ. ನೀವಿಬ್ರು ಏನು ಯೋಚನೆ ಮಾಡಬೇಡಿ, ಎಲ್ಲ ತಯಾರಿನೂ ನಾನೇ ಮಾಡ್ತೀನಿ. ಆದ್ರೆ ಅದಕ್ಕೆ ಇದಕ್ಕೆಲ್ಲ ಅತ್ತೆ ಒಪ್ಕೊಳ್ತಾರಾ? ಅತ್ತೆನೋ ಒಪ್ಸಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ಅದಕ್ಕೆ ನೀವು ಅವ್ರ ಮುದ್ದಿನ ಮಗಳಲ್ವಾ, ಅದಕ್ಕೆ ನೀವೇ ಅವ್ರಿಗೆ ಹೇಳಿ ಒಪ್ಪಿಸ್ಬೇಕು. ಖಂಡಿತ ಅವ್ರು ನಿಮ್ಮ ಮಾತು ಕೇಳೇ ಕೇಳ್ತಾರೆ. ಪ್ಲೀಸ್ ಅದಕ್ಕೆ ನೀವೇ ಅವ್ರ ಪರ್ಮಿಷನ್ ಕೇಳ್ತೀರಾ? ನಾನಿರುವಾಗ ನೀವಿಬ್ರು ಯಾಕೆ ಯೋಚನೆ ಮಾಡ್ತೀರಾ? ಅದೇನ್ ಮಹಾ ವಿಷಯ, ಅಮ್ಮನ ಹತ್ರ ನಾನ್ ಮಾತಾಡ್ತೀನಿ ಬಿಡಿ. ಏನ್ ಮಾತಾಡೋದಿದೆ ನನ್ನ ಹತ್ರ? ಮೇಡಮ್ ನೀವೀಗ ಸೈಲೆಂಟ್ ಆಗಿಬಿಟ್ರೆ ಹೆಂಗೆ ಮೇಡಮ್? ಮತ್ತಿನ್ನೇನು, ನೀನ್ ಹಾಗೆ ಊರ್ ತುಂಬಾ ತಮಟೆ ಬಾರಿಸ್ಕೊಂಡು ಕೇಳ್ರಪ್ಪ ಕೇಳಿ ನಾನು ನಾನು ಅಮ್ಮ ಆಗ್ಬೇಕು ಅಂತ ಹೇಳ್ಕೊಂಡ್ ಬರ್ಲಾ? ಏನ್ ರಾಘವ್ ನೀನು, ಇದು ನಮ್ಮಿಬ್ರಿಗೂ ಪರ್ಸನಲ್ ಮ್ಯಾಟರ್. ಹೋಗಿ ಹೋಗಿ ಅಕ್ಕಂದ್ರಾಗ ಹೇಳಿದ್ಯಲ್ಲ. ಸಾರಿ ಬೇಬಿ, ಬೈ ಮಿಸ್ಟೇಕ್ ಆಗಿ ಹೇಳ್ಬಿಟ್ಟೆ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ನಲ್ಲ, ಸೊ ಏನೇನೋ ಮಾತಾಡ್ಬಿಟ್ಟೆ. ಬೇಬಿ ಅವರಿಬ್ರು ಏನು ಅನ್ಕೊಳ್ಳಲ್ಲ, ಯು ಡೋಂಟ್ ವರಿ. ಅವ್ರೇನು ಅನ್ಕೊಳ್ಳಲ್ಲ ಅಂತ ನಿಂಗೆ ಹೇಗೆ ಗೊತ್ತು? ಈಗ ಮನೆಗೆ ಹೋಗಿದ ತಕ್ಷಣ ಎಷ್ಟು ಕಾಟ ಕೊಡ್ತಾರೆ ಅಂತ ನಿಂಗೇನ್ ಗೊತ್ತು? ಬೇಗ ಅವ್ರಿಗೆ ಮಗುನ ಹೆತ್ಕೊಟ್ಬಿಡೋಣ, ಅವಾಗ ಅವ್ರು ಸುಮ್ಮನೆ ಆಗ್ತಾರೆ. ತೇಜು, ತ್ರಿಷಾ, ನಾಗವೇಣಿ, ಅದಕ್ಕೆ ಪಾಪು, ನಮ್ ಪಾಪು, ಟೋಟಲ್ 4 ಜನ. ಅವ್ರು ಕೊಡೋ ಕಾಟದ ಮುಂದೆ ಅವ್ರು ನಮ್ ಕೊಡೋ ಕಾಟ ಯಾವ ಲೆಕ್ಕಕ್ಕೂ ಇಲ್ಲ. ಹೆಂಗೆ ಒಂದ್ ಕೆಲಸ ಮಾಡೋಣ, ಅವ್ರಿಗೆ ಟ್ವಿನ್ಸ್ ಎತ್ಕೊಟ್ಬಿಡೋಣ, ಆವಾಗ ಡಬಲ್ ಕಾಟ. ಹೆಂಗೆ? ಏನ್ ಮಾತಾಡ್ಬೇಕು ಅನ್ಕೊಂಡಿದ್ಯಾ ಮಂಗಳ ನನ್ನ ಹತ್ರ? ಅಮ್ಮ ಅದು ಏನದು ಅಂತ ರಾಗ ಎಳಿತಾ ಇದೀಯಾ? ನಾಗವೇಣಿ ನೀನೇ ಹೇಳು. ಅಯ್ಯೋ ಅದಕ್ಕೆ ನೀವೇ ಹೇಳಿ. ಈಗ ತಾನೇ ಮಾತಾಡ್ತೀನಿ ಅಂತ ಜೊಂಬ ಕೊಚ್ಕೋತಾ ಇದ್ರಿ. ಯಾರಾದ್ರೂ ಒಬ್ರು ಬಾಯ್ ಬಿಟ್ಟು ವಿಷಯ ಏನು ಅಂತ ಹೇಳ್ಬಾರ್ದಾ? ಅಮ್ಮ ಮೃದುಲನ್ಗೆ ಮೃದುಲಂಗೆ ಮೃದುಲನ್ಗೆ ತಾಯಿ ಆಗ್ಬೇಕು ಅಂತ ಆಸೆ ಆಗ್ತಿದ್ಯಂತೆ. ಯಾರು ಹೇಳಿದ್ರಿ ವಿಷಯನ? ಮೃದುಲ ರಾಘವಂಗೆ ಹೇಳದ್ಲಂತೆ, ರಾಘವ ಬಾಯ್ ತಪ್ಪಿ ನಮ್ಮ ಹತ್ರ ಹೇಳ್ದ. ನಾನೇ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೆ, ಅವನೇ ಹೇಳದ್ನಲ್ಲ. ತುಂಬಾ ಸಂತೋಷದ ಸುದ್ದಿ ಹೇಳಿದ್ರಿ. ಮದ್ವೆ ಆದ ಪ್ರತಿಯೊಂದು ಹೆಣ್ಣಿಗೂ ಈ ಆಸೆ ಆಗೇ ಆಗುತ್ತೆ. ತಾಯಿ ಆದಾಗಲೇ ಹೆಣ್ಣಿನ ಬದುಕಿಗೆ ಸಾರ್ಥಕತೆ ಅನ್ನೋದು ಸಿಗೋದು, ಎಲ್ಲ ಪರಿಪೂರ್ಣ ಆಗೋದು. ಅತ್ತೆ ನಾವೆಲ್ಲರೂ ಒಂದು ಯೋಚನೆ ಮಾಡಿದ್ವಿ, ಅದು ಸರಿನೋ ತಪ್ಪೋ ಗೊತ್ತಿಲ್ಲ. ಅದು ಮಂಗಳಕ್ಕೆ ನೀವೇ ಹೇಳ್ಬಿಡಿ. ನಾಗವೇಣಿ ಅದು ನಿಮ್ ಪ್ಲಾನ್ ತಾನೆ, ನೀನೇ ಹೇಳ್ಬಿಡು. ಅದೇನು ಅಂತ ಹೇಳಿ ನಾಗವೇಣಿ, ಯಾಕಷ್ಟು ಭಯ ಪಡ್ತೀಯಾ? ಅತ್ತೆ ಅದು ಮೃದುಲಂಗೂ ರಾಘವಂಗೂ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರೆ ಅತ್ತೆ ನೀವು ಒಪ್ಪಿದ್ರೆ ಮಾತ್ರ ರೆಡಿ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಆಗ್ಬೇಕಾದ ಕೆಲಸ ಶಾಸ್ತ್ರೋಕ್ತವಾಗಾದ್ರೆ ತುಂಬಾ ಒಳ್ಳೇದು. ಅದಕ್ಕೆ ತಾನೇ ಆಗ್ಬೇಡ ಅನ್ಲಿ. ಇದ್ರ ಜೊತೆ ಇನ್ನೊಂದು ಕೆಲಸನೂ ಆಗಬೇಕು. ಏನಮ್ಮ ಅದು? बेबी ಏನೇ तू? बेबी ಇವತ್ತು ನಮ್ದು बेबी ವಾಟ್ ಹ್ಯಾಪೆಂಡ್? बेबी ಓ ನಮ್ಮ ಮಹಾರಾಣಿಯವರ ಕಾಲು ನೆಲದ ಮೇಲೆ ಇದೆ. ರಾಘವ ನೋಡು